ರಾಮದುರ್ಗ ತಾಲೂಕಿನ ತಹಶೀಲ್ದಾರರ ಸಭಾಭವನದಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮತ್ತು ಪೋಷಣ ಅಭಿಯಾನ ಹಾಗೂ ಮತದಾನ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹಿರಿಯ ದಿವಾನ್ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ್ ಅಂಬಲಿ, ಬಾಲ್ಯ ವಿವಾಹ ವರದಕ್ಷಿಣೆ ಮಹಾಪಿಡುಗಿನಿಂದ ಸಮಾಜದಲ್ಲಿ ಅಸಮಾನತೆ ಕಾಣುತ್ತಿದೆ, ಇದರ ಸುಧಾರಣೆಗೆ ಮಹಿಳೆಯರು ಜಾಗೃತರಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು, ಮಹಿಳೆಯು ಸಹನಾಮೂರ್ತಿ ತ್ಯಾಗಮಯಿ, ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವುದು ಸ್ತ್ರೀಯ ಕೈಯಲ್ಲಿದೆ, ಮಹಿಳೆಯರು ಬಾಲ್ಯದಲ್ಲಿಯೇ ತಮ್ಮ ಮಕ್ಕಳಿಗೆ ಗುರು ಹಿರಿಯರು ಹಾಗೆ ತಂದೆ ತಾಯಿಯರಿಗೆ ಗೌರವ ನೀಡುವ ನಮ್ಮ ಭಾರತೀಯ ಸಂಸ್ಕೃತಿಯ ಕುರಿತು ತಿಳಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಎಂದು ಹೇಳಿದರು. ಮಹಿಳಾ ದಿನಾಚರಣೆಯ ನಿಮಿತ್ತ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ದಿವಾನಿ ನ್ಯಾಯಾಧೀಶರಾದ ಶಿವಕುಮಾರ್ ದೇಶ್ಮುಖ್, ಎಇ ಅಶೋಕ್ ಪಾಟೀಲ್, ನ್ಯಾಯವಾದಿ ಆರ್ ಎಚ್ ತೋಳಗಲ್ಲು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ಶಿವಯೋಗಿ ಪುರಾಣಿಕ್ ಮಠ್, ಕನ್ನಡ ಟಿವಿ, ರಾಮದುರ್ಗ.